ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೀಟ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳ್ತೀನಿ, ಪೋಸ್ಟ್ ಆಫೀಸ್ನಲ್ಲಿ ನೀವು 1 ಲಕ್ಷ ರೂಪಾಯಿ ಇಟ್ಟರೆ ನಿಮಗೆ ಎಷ್ಟು ವರ್ಷದಲ್ಲಿ ಅದು ಹಣ ಡಬಲ್ ಆಗುತ್ತೆ ಅಥವಾ ಎಷ್ಟು ದಿನಗಳಲ್ಲಿ ಎಷ್ಟು ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಮೊದಲು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಟೆಕ್ನೋಮೀಟ್ ಚಾನಲ್ಗೆ ಈಗಲೇ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೆ ಒತ್ತಿ. ಇದರಿಂದ ನಮ್ಮೆಲ್ಲ ಹೊಸ ಹೊಸ ವೀಡಿಯೋಗಳು ನಿಮಗೆ ಫ್ರೀಯಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದನ್ನು ಮರೆಯಬೇಡಿ. ಸೊ ಫ್ರೆಂಡ್ಸ್, ಹಲವಾರು ಜನರು ಹಣ ಉಳಿಸಲು ಯಾವುದ್ಯಾವುದಾದ್ರೂ ಸ್ಕೀಮ್ಗೆ ಹಾಕ್ತಾರೆ, ಆ ಹಣ ಮುಳುಗಿ ಹೋಗುತ್ತೆ. ಆದರೆ ಈ ಪೋಸ್ಟ್ ಆಫೀಸ್ನಲ್ಲಿ ಹಾಗಲ್ಲ. ನೀವು ಪೋಸ್ಟ್ ಆಫೀಸ್ ಮೇಲೆ ನಾನು ಆಗಲೇ ಹಲವಾರು ವೀಡಿಯೋಸ್ ಮಾಡಿದ್ದೇನೆ, ನೀವು ಅದು ನೋಡಿಲ್ಲ ಅಂದರೆ ಮೇಲುಗಡೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಈ ಪೋಸ್ಟ್ ಆಫೀಸ್ನಲ್ಲಿ ನೀವು ಹಣವನ್ನು ಇಡ್ಬೋದು ಹಾಗೂ ಫಿಕ್ಸ್ ಡಿಪಾಸಿಟ್ ಅಂತ ಇಡ್ಬೋದು. ಅಲ್ಲಿ ನೀವು ಒಮ್ಮೆ 1 ಲಕ್ಷ ತುಂಬಿದರೆ ನಿಮಗೆ ಎಷ್ಟು ಹಣ ಬರುತ್ತೆ ಅಂತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು 1 ಲಕ್ಷ ತುಂಬೋದಷ್ಟೇ ಅಲ್ಲ, ನೀವು 50,000 ತುಂಬೌದು, 1,000 ತುಂಬೌದು. ಆದರೆ ಅದೆಲ್ಲರ ಬಗ್ಗೆಯೂ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೇನೆ. ನೀವು ಮೇಲ್ಗಡೆ ಲಿಂಕ್ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವೀಡಿಯೋಸ್ಗಳನ್ನು ನೋಡ್ಬೋದು. ಸೊ ಈಗ 1 ಲಕ್ಷದ ನೀವು ಹಣ ಒಮ್ಮೆ ತುಂಬಿದರೆ ಅದು 1 ವರ್ಷಕ್ಕೆ 6.6% ಬಡ್ಡಿ ಬರುತ್ತೆ, ಹಾಗೂ 2 ವರ್ಷಕ್ಕೆ 6.7% ಹೆಚ್ಚು ಬರುತ್ತೆ, ಹಾಗೂ 3 ವರ್ಷಕ್ಕೆ 6.9%, ಹಾಗೂ 5 ವರ್ಷಕ್ಕೆ 7.4% ಫ್ರೆಂಡ್ಸ್. ಸೊ 1 ಲಕ್ಷ ನೀವು 1 ವರ್ಷದ ತನಕ ಇಟ್ಟಿರಪ್ಪ ಅಂದರೆ ನಿಮಗೆ ಅದು ಟೋಟಲ್ ಅಮೌಂಟ್ 1,06,765 ರೂಪಾಯಿ ಆಗುತ್ತೆ. ಅಂದರೆ 6,765 ರೂಪಾಯಿ ನಿಮಗೆ ಜಾಸ್ತಿ ಹಣ 1 ವರ್ಷ ಬಿಟ್ಟು ಬರುತ್ತೆ. ಸೊ ಅದೇ ರೀತಿ ನೀವು 5 ವರ್ಷದ ತನಕ ಇಟ್ಟರಪ್ಪ ಅಂದರೆ ಅದು 44,768 ರೂಪಾಯಿ ಹೆಚ್ಚು ಬರುತ್ತೆ ಫ್ರೆಂಡ್ಸ್. ಹಾಗೂ 2 ವರ್ಷ 3 ವರ್ಷ 4 ವರ್ಷ ಇಟ್ಟರೂ ಕೂಡ 1 ವರ್ಷಕ್ಕೆ ಎಷ್ಟು ಇರ್ತೀರಿ ನೋಡಿ, ಅಷ್ಟೇ ಬರುತ್ತೆ, ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಫ್ರೆಂಡ್ಸ್. ಈಗ ನೀವು 1 ವರ್ಷಕ್ಕೆ 1 ಲಕ್ಷ ಇಟ್ಟರೆ ನಿಮಗೆ 6,000 ಅದ್ರ ಮೇಲ್ಗಡೆ ಹಣ ಬರುತ್ತೆ 1 ವರ್ಷ ಬಿಟ್ಟು. ಅದೇ ನೀವು 2 ವರ್ಷ 3 ವರ್ಷ 4 ವರ್ಷ ಇಟ್ಟಿರಪ್ಪ ಅಂದರೆ, ನೀವು ಬ್ಯಾಂಕ್ ಸ್ಕೀಮ್ನಲ್ಲಿ FDನಲ್ಲಿ ಇಟ್ಟರೆ 4 ವರ್ಷ 3 ವರ್ಷ 2 ವರ್ಷ ಆದ ನಂತರನೂ ಕೂಡ 1 ವರ್ಷಕ್ಕೆ ಎಷ್ಟು ಬರುತ್ತೆ ನೋಡಿ, ಅಷ್ಟೇ ಬರುತ್ತೆ, ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, 200-300 ರೂಪಾಯಿ. ಹಾಗೂ ನೀವು 10 ವರ್ಷಕ್ಕೆ ಏನಾದರೂ 1 ಲಕ್ಷ ಇಟ್ಟರಪ್ಪ ಅಂದರೆ ಅದು ಡಬಲ್ ಆಗುತ್ತೆ, 2,10,000 ರೂಪಾಯಿ ನಿಮಗೆ ರಿಟರ್ನ್ ಬರುತ್ತೆ ಫ್ರೆಂಡ್ಸ್. ಸೊ ಇದೇ ಇತ್ತು FD ಸ್ಕೀಮ್. ನೀವು ಹಣ ಡಿಪಾಸಿಟ್ ಮಾಡಲು ಸೇಫ್ ಆದ ಜಾಗ, ಹಣವನ್ನು ನೀವು ಉಳಿತಾಯ ಮಾಡಲು, ಡಬಲ್ ಮಾಡಲು ಅಥವಾ ಇನ್ವೆಸ್ಟ್ ಮಾಡಲು ಇದೇ ಒಂದು ಒಳ್ಳೆಯ ಮಾರ್ಗ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಮಗೆ ನಂಬಿಕೆ ಇರುತ್ತೆ ನಮ್ಮ ಹಣ ಮುಳುಗು ಹೋಗುವುದಿಲ್ಲ ಅಂತ. ಇಲ್ಲಿಂದ ಹಣ ನಮಗೆ ವಾಪಸ್ ಸ್ವಲ್ಪ ಕಡಿಮೆನೇ ಕೊಡ್ತಾರೆ, ಆದರೆ ಮುಳುಗು ಹೋಗುವುದಿಲ್ಲ ಅಂತ ಹೇಳಿ ಒಂದು ನಂಬಿಕೆ ಇರುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ನಮಗೆ ಕಮೆಂಟ್ನಲ್ಲಿ ಹೇಳಿ. ಹಾಗೂ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಯಾರಿಗೂ ಬಿಡಬೇಡಿ, ವಾಟ್ಸಪ್, ಫೇಸ್ಬುಕ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣಿಸೋ ಕೆಂಪು ಬಟನ್ನ ಒತ್ತಿ, ನಮ್ಮೆಲ್ಲರ ಈ ಟೆಕ್ನೋಮಿಕ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮಗೆ ಇಂಥದ್ದೇ ಹೊಸ ಹೊಸ ವೀಡಿಯೋಸ್ಗಳು ಬರ್ತಾ ಇರ್ತವೆ ಫ್ರೆಂಡ್ಸ್. ಹಾಗೂ ಪಕ್ಕದಲ್ಲಿ ಬೆಲ್ ಬಟನ್ನ ಒತ್ತುವುದು ಮರೆಯಬೇಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೆ ಒತ್ತಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.